ಇಲ್ಲಿ ನಿಮಗೆ ಕಾಣುತ್ತಿರುವ ಇಮೇಜ್ ಮೇಲಿಂದ ನೀರು ಬೀಳುತ್ತಿದೆಯಲ್ಲ, ಇದರ ಹಿಂದೆ ಇರುವ ರಹಸ್ಯ ಏನು? ಈಗ ಬದಲಾಗುತ್ತಿರುವ ಕ್ಲೈಮೇಟಿಕ್ ಚೇಂಜಸ್ಸಿಂದ ಫ್ಯೂಚರ್ನಲ್ಲಿ ಕರೋನಾಕ್ಕಿಂತ ಡೇಂಜರಸ್ ವೈರಸ್ ಬ್ಯಾಕ್ಟೀರಿಯಾ ಜೊತೆ ಫೈಟ್ ಮಾಡುವ ಸಂದರ್ಭ ಬರುತ್ತೆ ಅಂತ ವಿಜ್ಞಾನಿಗಳು ಮುಂದೆ ಯಾಕೆ ಹೇಳುತ್ತಿದ್ದಾರೆ. ಆ್ಯಂಡ್ ಇವುಗಳ ಜೊತೆ ಇನ್ನೂ ಟಾಪ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಇವತ್ತು ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗೆಟ್ ರೆಡಿ ಮೈ ಫ್ರೆಂಡ್ಸ್. ಫ್ಯಾಕ್ಟ್ ನಂಬರ್ 5. ಈ ಫ್ಯಾಕ್ಟ್ನಲ್ಲಿ ನಿಮಗೆ ದ ಗ್ರೇಟ್ ಫೈರ್ ಆಫ್ ಲಂಡನ್ ಬಗ್ಗೆ ಹೇಳ್ತೀನಿ. ಆದರೆ ಈ ಫೈರ್ ಆಕ್ಸಿಡೆಂಟನ್ನು ಲಂಡನ್ನಲ್ಲಿ ಜರುಗಿತ್ತು. ಇದರ ಕಾರಣಕ್ಕೆ ಇಲ್ಲಿ 13,200 ಹೌಸಸ್ ಆ್ಯಂಡ್ 87 ಚರ್ಚ್ಗಳು ಈ ಬೆಂಕಿಯಲ್ಲಿ ಸುಟ್ಟು ಹೋದವು. ಇಂತಹ ವಿಚಿತ್ರ ಘಟನೆ 2 ಸೆಪ್ಟೆಂಬರ್ 1666ನಲ್ಲಿ ಜರುಗಿತ್ತು. ಆದರೆ ಈ ಘಟನೆ ಸುಮಾರು 3 ದಿನಗಳ ಕಾಲ ಹಂಗೆ ಇತ್ತು. ಆದರೆ ಈ ಇನ್ಸಿಡೆಂಟ್ಗೆ ಸಂಬಂಧಿಸಿದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ, ಈ ಇನ್ಸಿಡೆಂಟ್ ಜರುಗುವ ಮುಂಚೆಯೇ ಈ ಥರ ಆಗುತ್ತೆ ಅಂತ ಹೇಳಿ ದ ಗ್ರೇಟ್ ಫ್ರೆಂಚ್ ಆಸ್ಟ್ರೋನಮರಾದ ಆಸ್ಟ್ರೋಡಾಮಸ್ನವರು ಈ ವ್ಯಕ್ತಿ ಮುಂದೆ ಪ್ರಿಡಿಕ್ಟ್ ಮಾಡಿದರು. ಹೀಗೆ ಜಸ್ಟ್ ಆಗುತ್ತೆ ಅಂತ ಹೇಳೋದು ಅಲ್ಲದೆ ಈ ಇನ್ಸಿಡೆಂಟ್ ಜರುಗುವ ಇಯರ್ ಕೂಡ ಮೊದಲೇ ಆ್ಯಕ್ಯುರೇಟಾಗಿ ಹೇಳಿದರು. ಹಾಗೆ ಆಸ್ಟ್ರೋಡಾಮಸ್ ಅವರು ಪ್ರಿಡಿಕ್ಷನ್ನಲ್ಲಿ ರಿಯಲ್ ಲೈಫ್ನಲ್ಲಿ ಪ್ರೂವ್ ಆದ ಇನ್ಸಿಡೆಂಟಲ್ಲಿ ದ ಗ್ರೇಟ್ ಫೈರ್ ಆಫ್ ಲಂಡನ್ ಕೂಡ ಒಂದು. ಫ್ಯಾಕ್ಟ್ ನಂಬರ್ 2. 2012ರಲ್ಲಿ ಶ್ರೀಲಂಕಾಗೆ ಸಂಬಂಧಿಸಿದ ಜನಕ ಬಸನಾಯಕೆ ಅನ್ನುವ 24 ವರ್ಷದ ಈತ ಈ ಪರ್ಸನ್ 10 ಫೀಟ್ ಆಳಕ್ಕೆ ಭೂಮಿಯನ್ನು ಒಗೆದು ಒಂದು ಶವಪೆಟ್ಟಿಗೆಯಲ್ಲಿ ತನ್ನನ್ನು ತಾನು ಮುಚ್ಚಿ ಹಿಡಿ ಅಂತ ಹೇಳಿದ. ಇಲ್ಲಿ ಟ್ವಿಸ್ಟ್ ಏನು ಅಂದರೆ, ತಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಈ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ದರು. ಸ್ವಲ್ಪ ವಿಚಿತ್ರ ಅನಿಸುತ್ತೆ ಅಲ್ಲ? ಆದರೆ ಜನನಾಯಕ ಅವರೇ ಲಾಂಗೆಸ್ಟ್ ಟೈಮ್ ಬರಿಡ್ ಅಲೈವ್ ಅನ್ನೋ ರೆಕಾರ್ಡ್ಗೋಸ್ಕರ ಈ ಥರ ಸ್ಟಂಟ್ ಮಾಡಿದ್ದು. ಇಂತಹ ಸ್ಟಂಟ್ಗಳಿಗೋಸ್ಕರ ಈತ 6.5 ಗಂಟೆಗಳವರೆಗೂ ಆ ಶವಪೆಟ್ಟಿಗೆಯಲ್ಲಿ ಇರಬೇಕು. ಆದರೆ ಈ ಸ್ಟಂಟ್ಸ್ ಜನಕ್ಕಾಗೆ ಹೊಸದೇನೂ ಅಲ್ಲ, ಅವರು ಆವಾಗಲೇ ಇಂತಹ ಸ್ಟಂಟ್ಗಳು ಬಹಳ ಮಾಡಿದ್ರು. ಆದರೆ 6.5 ಗಂಟೆಗಳ ಕಾಲ ಸ್ಟಂಟನ್ನು ಪರ್ಫಾರ್ಮ್ ಮಾಡೋದು ಇದೇ ಫಸ್ಟ್ ಟೈಮ್. ಅಂದ್ಕೊಂಡಿತ್ತು ಅಂದ್ಕೊಂಡಂಗೆ ಸ್ಟಂಟ್ಗೆ ರೆಡಿ ಮಾಡಿದರು. ಜನಕನನ್ನು ಭೂಮಿಯಲ್ಲಿ ಮುಚ್ಚಿಟ್ಟು 6.5 ಗಂಟೆಗಳು ಮುಗಿತು. ಆಮೇಲೆ ಹೇಳ್ದಂಗೆ ಶವಪೆಟ್ಟಿಗೆಯನ್ನು ತೆಗೆದರು. ಆದರೆ ಪ್ರತಿ ಸಲ ಥರ ಅಲ್ಲದೆ ಈ ಸರಿ ಮಾತ್ರ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ. ಆಮೇಲೆ ಆತನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಸಮಯದಲ್ಲಿ ಸಾವನ್ನಪ್ಪಿದ್ದ. ಈ ವರ್ಲ್ಡ್ ರೆಕಾರ್ಡನ್ನು ಪಡೆಯುವುದರಗೋಸ್ಕರ ಆತನ ಪ್ರಾಣವನ್ನೇ ಕಳೆದುಕೊಂಡ. ಈ ಪಿಕ್ಚರಲ್ಲಿ ಕಾಣುತ್ತಿರುವ ಲೊಕೇಶನ್ ಸ್ಪೇನ್ನಲ್ಲಿ ಲೊಕೇಟ್ ಆಗಿದ್ದು, ಈ ಫ್ಲೋಟಿಂಗ್ ಟ್ಯಾಪನ್ನು ನಾರ್ಮಲ್ ಆಗಿ ನೋಡಿದರೆ ವಾಟರ್ ಮೇಲಿಂದ ಬೀಳುತ್ತೆ ಏನೋ ಅಂತ ಅಂದ್ಕೊಳ್ತೀವಿ. ಆದರೆ ಮೇಲೆ ಯಾವುದೇ ವಾಟರ್ ಸೋರ್ಸ್ ಇಲ್ಲ ಅಲ್ವಾ? ಸೊ ಇದರ ಹಿಂದೆ ಇರುವ ಲಾಜಿಕ್ ಏನು ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ಬೇಸಿಕ್ಕಾಗಿ ಫ್ಲೋಟಿಂಗ್ ಟ್ಯಾಪ್ ಅನ್ನೋದು ಒಂದು ಕ್ಲೆವರ್ ಇಲ್ಯೂಷನ್. ಸೊ ಅರ್ಥ ಆಗೋ ಥರ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. ಈ ಟ್ಯಾಪ್ ಕಾಣುತ್ತೀಯಲ್ಲ, ಅದನ್ನು ಕನೆಕ್ಟ್ ಮಾಡುತ್ತಾ ಕೆಳಗಿಂದ ಮೇಲೆಗೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಟ್ಯೂಬನ್ನು ಸೆಟ್ ಮಾಡಲಾಗುತ್ತದೆ. ಈ ಗ್ಲಾಸ್ ಟ್ಯೂಬ್ನಲ್ಲೇ ವಾಟರನ್ನು ಬಹಳ ಪ್ರೆಷರಿಂದ ಕೆಳಗಿಂದ ಮೇಲೆಗೆ ಕಳಿಸುತ್ತಾರೆ. ಅಗೇನ್ ಆ ವಾಟರ್ ಅಂದ್ಕೊಂಡು ಇನ್ನೊಂದು ಹೋಲಿಂದ ಕೆಳಗೆ ಬಿದ್ದು ನಮಗೆ ವಿಷನ್ ಈ ಥರ ಕಾಣುತ್ತೆ. ಸೊ ಸಿಂಪಲ್ ಇಲ್ಯೂಷನನ್ನು ಫಸ್ಟ್ ಟೈಮ್ ನೋಡಿದರೆ ಯಾರಾದರೂ ಶಾಕ್ ಆಗ್ತಾರೆ. ಈ ಹಲವು ಹುಡುಗಿಯರ ಜೊತೆ ಹೆಚ್ಚು ಮಾತನಾಡುತ್ತಾ ಆ್ಯಂಡ್ ಅವರನ್ನು ಫ್ಲರ್ಟ್ ಮಾಡೋದನ್ನು ಒಂದು ಬ್ಯಾಡ್ ಹ್ಯಾಬಿಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದರ ಹಿಂದೆ ಕೂಡ ಒಂದು ಹೆಲ್ತ್ ಬೆನಿಫಿಟ್ ಇದೆ. ಅದು ಏನು ಅಂದರೆ, ಸೈಕಾಲಜಿಸ್ಟ್ ಹೇಳುವ ಪ್ರಕಾರ ಒಂದು ಅಟ್ರ್ಯಾಕ್ಟಿವ್ ಆಗಿ ಇರುವ ಹುಡುಗಿಯ ಜೊತೆ ಜಸ್ಟ್ 5 ಮಿನಿಟ್ಸ್ ಮಾತಾಡಿದರೆ 14%ರಷ್ಟು ಟೆಸ್ಟೋಸ್ಟೆರೋನ್ಸ್ ಲೆವೆಲ್ಸ್ ಆ್ಯಂಡ್ 48%ರಷ್ಟು ಆ್ಯಂಟಿ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತವಂತೆ. ಆ್ಯಂಡ್ ಇಲ್ಲಿ ಫನ್ ಫ್ಯಾಕ್ಟ್ ಏನು ಅಂದರೆ, ಸೇಮ್ ಅದೇ ಟೈಮನ್ನು ಒಬ್ಬ ಹುಡುಗನ ಜೊತೆ ಮಾತಾಡಿದರೆ ಬಹುತೇಕ 2-7ರಷ್ಟು ಮಾತ್ರ ಆ ಹಾರ್ಮೋನ್ ಡ್ರಾಪ್ ಆಗುತ್ತವಂತೆ. ಸೊ ಫ್ರೆಂಡ್ಸ್, ನೀವು ಈ ಫ್ಯಾಕ್ಟ್ ಕೇಳಿದ್ದೀರಿ ಅಲ್ಲ, ಇನ್ ಕೇಸ್ ನೀವು ಇಂಟರ್ವ್ಯೂ ಪರ್ಸನ್ ಆದರೆ ಯಾವಾಗಲಾದರೂ ಒಂದು ಹುಡುಗಿಯ ಜೊತೆ ಮಾತನಾಡುವ ಚಾನ್ಸ್ ಬಂದರೆ ನೀವು ಬಹಳ ಕಾನ್ಫಿಡೆನ್ಸಿಂದ ಮಾತಾಡಿ.